ರಾಯಚೂರು ಜಿಲ್ಲಾ ಅಧ್ಯಕ್ಷರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಆನಂದ್ ವೀರೇಶ್ ಕಲಾದಿಗೆ ಇವರಿಗೆ ಜಮಕಂಡಿಯ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಗೌರವವನ್ನ ಅರ್ಪಿಸ್ತಾ ಇದ್ದೇವೆ ನಮ್ಮ ಈ ಕಾರ್ಯಕ್ರಮದ ಮುಖೇನ ಇದು ಉತ್ತರ ಕರ್ನಾಟಕ ಶಾಮಿಯಾನ ಸಪ್ಲೈಯರ್ಸ್ ಲೈಟಿಂಗ್ ಧ್ವನಿವರ್ಧಕ ಮತ್ತು ಡೆಕೋರೇಷನ್ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಮಹಾ ಅಧಿವೇಶನ ಕುಂದ ನಗರಿ ವೈಭವ 2022 ರ ಕಾರ್ಯಕ್ರಮ ಶ್ರೀ ಆನಂದ್ ವೀರೇಶ್ ಕಲಾದಿಗೆ ಇವರು ಐಪಿಎಸ್ ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಜಮಕಂಡಿ ನಮ್ಮೊಟ್ಟಿಗೆ ಅವರ ಮಗ ಐಪಿಎಸ್ ಆಗಿದ್ದಾರೆ ಯುಪಿಎಸ್ಸಿ ಅಲ್ಲಿ ಧನ್ಯವಾದಗಳು ಸರ್ ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀ ಮಾಣಿಕ್ ಚಂದ್ ಎಸ್ ಲಾಡರ್ ಅವರು ಉಪಾಧ್ಯಕ್ಷರು ಉತ್ತರ ಕರ್ನಾಟಕ ಎಸ್ ಎಸ್ ಎಲ್ ಡಿ ಡಿ ಎಂ ಕೆ ಸಂಘ ಈ ಕಾರ್ಯಕ್ರಮದ ಕುರಿತು ತಮ್ಮ ಶುಭ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಬರ್ಲಿ ಜೋರಾದ ಚಪ್ಪಾಳೆ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಅವರ ಮಾತುಗಳನ್ನು ಭೋಲೋ ಭಾರತ್ ಉತ್ತರ ಕರ್ನಾಟಕ ಶಾಮಿಯಾನ ಸಂಘದ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಹಾಗೂ ಆಲ್ ಇಂಡಿಯಾ ಟೆಂಟ್ ಅಂಡ್ ಡೆಕೋರೇಷನ್ ಹೆಲ್ಪರ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಎಲ್ಲರಿಗೂ ವಂದಿಸುತ್ತಾ ಕುಂದಾನಗರಿ ಮಹಾ ಅಧಿವೇಶನ 2022 ಈ ಕಾರ್ಯಕ್ರಮ ನಡೀಬೇಕಂದ್ರೆ ಇದಕ್ಕೆ ಈ ಸರ್ಕಸ್ ಕಂಪನಿ ಹೆಂಗೆ ಮಾಡಿದ್ರು ಆ ಟೈಪ್ ನಮ್ಮ ಅಧ್ಯಕ್ಷರಾತು ಸತತವಾಗಿ ನಿಂತ್ಕೊಂಡು ಈ ಕೆಲಸ ಯಾವ ಟೈಪ್ ಮಾಡ್ಯಾರಂದ್ರೆ ಇಲ್ಲಿ ಅನುಭವಸ್ಥರಿಗೆ ಮಾತ್ರ ಗೊತ್ತು ವರುಣನ ಆಬ್ರ ಭಾಳ ಭಯಂಕರ ಆಗಿದ್ದರಿಂದ ಭಾಳ ತೊಂದರೆ ಆಯಿತು ಅಂಥದ್ರೊಳಗೂ ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಜನಸಂಖ್ಯೆ ಬಂದು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಂಥಕ್ಕೆ ಎಲ್ಲ 14 ಜಿಲ್ಲಾ ಶಾಮಿಯಾನ ವೃತ್ತಿ ಬಾಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ನಮ್ಮ ಇದರೊಳಗೆ ಒಂದು ಮಾತನ್ನು ಹೇಳ್ತಾರ ಮನುಷ್ಯನಿಗೆ ಸಮ್ಯದರ್ಶನ ಸಮ್ಯಜ್ಞಾನ ಸಮ್ಯ ಚಾರಿತ್ರ್ಯ ಅಂತೇಳಿ ಇವೇನಾದರೂ ಇರಬೇಕಂದ್ರೆ ಈ ಪೆಂಡಲರ ಹಾಕಂಥ ಮಾಲೀಕರು ಕಾರ್ಮಿಕರ ಕಡೆ ಇರ್ತಾವೆ ಯಾಕಂದ್ರೆ ನಾವು ಎಲ್ಲಾದರೂ ಒಂದು ಕೆಲಸ ಮಾಡ್ತೇವಂದ್ರೆ ಅದಕ್ಕೆ ಸಂಯಮ ಬೇಕು ಸಂಯಮ ಅಂದರೆ ಅವ್ರು ಏನಾರು ಹೇಳಿದರು ಆಯ್ತು ರೀ ಮಾಡ್ತೇವೆ ಅಂತೇವೆ ಅದಕ್ಕೆ ಈ ಕೆಲಸ ಇಷ್ಟು ಒಳ್ಳೆ ರೀತಿಯಿಂದ ಮಾಡಿ ಒಳ್ಳೆ ಈಗ ಹೇಳಿದ್ರು ನಮ್ಮ ಇವರು ನಮ್ಮ ಮನೆಯೊಳಗೆ ಪೆಂಡಲ್ ಹಾಕ್ಬೇಕಂದ್ರೆ ಎಲ್ಲನೂ ಅವ್ರದ ಮನೆ ಅಂತ ನಾವು ಬಿಟ್ಟಿರ್ತೇವೆ ನಂಬಿಕೆ ಮೇಲೆ ಬಿಟ್ಟಿರ್ತೇವೆ ಮೊಬೈಲ್ ಇದಾಗಿತ್ತು ಅಂಥೇಳಿ ಯಾಕಂದ್ರೆ ಅದು ಸಮ್ಯ ಚಾರಿತ್ರ್ಯ ಚಾರಿತ್ರ್ಯ ಅಂದ್ರೇನು ಮನಸ್ಸಿನಲ್ಲಿ ನಾವು ಕರೆಕ್ಟ್ ಇದ್ದ ಹೊತ್ತಿನಾಗ ಅದಕ್ಕೆ ಚಾರಿತ್ರ್ಯ ಅಂತಾರೆ ಅದಕ್ಕೆ ಈ ಪೆಂಡಲರ್ನ ಇಡೀ ಜನ ನಂಬಬೇಕಂದ್ರೆ ಇವೆಲ್ಲ ಮೂರು ನಮಗೆ ಅಳವಡಿಸ್ಕೋಬೇಕು ಈ ಅಳವಡಿಸಿದ್ದಕ್ಕೆ ಇವು ಮೂರು ಶಬ್ದ ಬಂದವು ಅನಿಸ್ತೈತೆ ನಮಗೆ ಆದ ಕಾರಣ ಈ ಸಂಘನ 17ನೇ ವರ್ಷ ಇದೆ ನಮ್ಮದು ಅಧಿವೇಶನ ನಡೆಯಕತ್ತು ಈ ಸಂಘ ಕೆಲವೊಂದು ವ್ಯಕ್ತಿಗಳು ಒಡೆದು ಅಖಿಲ ಕರ್ನಾಟಕ ಅಂತ ಮಾಡಿದರು ಅಖಿಲ ಕರ್ನಾಟಕ ಅಂತ ಮಾಡೋದಕ್ಕೆ ನಾವೇನು ಬೇಡ ಅಂತ ಇದ್ದಿದ್ದಿಲ್ಲ ಅವ್ರು ಮಾಡ್ಕೊಂತಿದ್ದು ನಮ್ಮ ನಾವು ಮಾಡ್ಕೊಂತಿದ್ದು ಮೊದಲು ಹುಟ್ಟಿದ್ದು ನಮ್ಮದು ಉತ್ತರ ಕರ್ನಾಟಕ ಬಿಜಾಪುರದಲ್ಲಿ ಇದು ನಮ್ಮದು ತಾಯಿ ಮೊದಲೇ ತಾಯಿನ ನಮಗೆ ತಾಯಿ ಯಾವಾಗಲೂ ಮತ್ತೊಬ್ಬರು ಕರ್ಕೊಂಬಂದು ಆಕೆಗೆ ತಾಯಿ ಅನ್ನಕ್ಕೆ ಬರೋದಿಲ್ಲ ಅದಕ್ಕೆ ನಮ್ಮದು ಏನೈತಿ ಉತ್ತರ ಕರ್ನಾಟಕ 14 ಜಿಲ್ಲೆಗಳದಾವಲ್ಲ ಪ್ರತ್ಯೇಕ ಹೋರಾಟದ ಕಾರ ಈಗ ಮಾಡಾಕತ್ತಾರ ಅವರೆಲ್ಲ ನಾವು 17 ವರ್ಷ ಆಯ್ತು ಪ್ರತ್ಯೇಕ ಹೋರಾಟ ಮಾಡಾಕತ್ತು ಪ್ರತ್ಯೇಕ ನಮ್ಮದು ರಾಜ್ಯ ಆಗಬೇಕು ತೆಲಂಗಾಣ ಅದೆಲ್ಲ ಹೆಂಗಾಗೈತಿ ಪ್ರತ್ಯೇಕ ರಾಜ್ಯ ಆಗಬೇಕಂತೇಳಿ ಈ ಮೂಲಕ ನಾವು ಘೋಷಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ ನಮ್ಮ ಉತ್ತರ ಕರ್ನಾಟಕ ಸಂಘವು ಇದಕ್ಕೆ ಸಪೋರ್ಟ್ ಮಾಡ್ತೈತಿ ಅದಕ್ಕೆ ನಾವು ಯಾವಾಗಿದ್ದರೂ ಉತ್ತರ ಕರ್ನಾಟಕವಾಗೇ ಇರೋಣ ಉತ್ತರ ಕರ್ನಾಟಕ ಎಂದೇ ಘೋಷಣೆ ಮಾಡೋಣ ನಮ್ಮ ಸಂಘ ಇವತ್ತು ನಮ್ಮ ಜನಸಂಖ್ಯೆ ಇವತ್ತು ಎಷ್ಟು ಪಟ್ಟೈತಿ ಇದ್ರ 10 ಪಟ್ಟು ಮುಂದಿನ ಅಧಿವೇಶನಕ್ಕೆ ಬರೋ ಅಂತ ವ್ಯವಸ್ಥೆ ಮಾಡೋಣ ಮತ್ತೆ ಈಗ ನಮ್ಮ ವೃತ್ತಿಯ ಬಗ್ಗೆ ಒಂದೆರಡು ಮಾತಾಡ್ತೇನೆ ನಮ್ಮ ಕಡೆ ಒಂದಿಷ್ಟು ಮಂದಿ ಕ್ವಶನ್ ಹಾಕ್ತಾರ ಸಂಘದಿಂದ ಏನೈತಿ ನಿಮಗೆ ಅಂಥೇಳಿ
ಸಂಘದಿಂದ ನಾವು ಒಬ್ಬರಿಗೊಬ್ಬರು ನೀವ್ಯಾರು ನಾವೇನಾರು ಒಂದೆದ್ದು ಫಸ್ಟ್ ಗೊತ್ತಾಕ್ಕವಿ. ನಾವು ಹುಬ್ಬಳ್ಳಿಯಾಗ ಹೋಗಿ ನಿಂತ್ರಂದ್ರೆ ಮಾಣಿಕ್ ಚಂದ್ ಯಾರಂತ ಬರ್ತಾರೆ ಕೇಳಕ್ಕೆ ಪೆಂಡಲ್ನೋ ಶ್ಯಾಮೀರನಂದ್ರೆ. ಅದ ಬೆಂಗಳೂರ ಹೋಗಿ ನಿಂತ್ಕೊಂಡು ಕೇಳಿದ್ರು ನಮ್ಗೆ ಯಾರು ಬರೋದಲ್ಪ, ಅದಕ್ಕೆ ಉತ್ತರ ಕರ್ನಾಟಕದಾಗ ಇರೋನು ಅಂತ ಹೇಳಿದ್ವಿ. ಇದ ಇನ್ನೂ ಒಂದು ವಿಷಯ ಕೇಳಿದ್ರು ಅವರು, ನಮ್ಗೆ ಪೆಂಡಲ್ನ್ಯಾಗ ಒಬ್ಬ ಸತ್ತೋಗ್ಬಿಟ್ನಾನ್ರಿ, ಅವಂಗೆ ನನಗೆ 20 ಲಕ್ಷ ಗಟ್ಟಲೆ ಕೊಡ್ಬೇಕಂತಾರ, ನಂದು ಇದ್ದಿದ್ದ ಪಾಸ್ತಿ ಪಾಸ್ತಿ ಮಾರಿ ಕೊಟ್ಟೇನಿ, ನಿಮ್ಮ ಸಂಘದಿಂದ ಏನು ಕೊಟ್ಟಿಲ್ಲ ಅಂತ. ನೀ ಸಂಘಕ್ಕೆ ನೀ ಏನು ಕೊಟ್ಟಿಪ್ಪ ಮೊದಲು, ನೀ ಸಂಘಕ್ಕೆ ಏನು ಕೊಟ್ಟಿ? ಏನು ಕೊಡೋದು ಬೇಡಪ್ಪ, ಸಂಘಟನೆಗೆ ಬಾ ನೀನು. ನಾವು ಉತ್ತರ ಕರ್ನಾಟಕದಂತ ಹೇಳಿಕೆ, ಅವಾಗ ನಾವು ಬರ್ತೇವೆ. ಈ ರೀತಿ ನಾವು ಮಾಡ್ತಾ ಈಗ ಫಸ್ಟ್ ಸ್ಟಾರ್ಟಿಂಗ್ನಿಂದ ಹಿಡಿದು ನಮ್ಮ ಉತ್ತರ ಕರ್ನಾಟಕ ಸಂಘದಿಂದ ನಮ್ಮ ಹಾವೇರಿ ಜಿಲ್ಲಾದಾಗ ಕೆಲವೊಂದು ಅನಾಹುತ ಆಗಿದ್ದಕ್ಕೆ ಎಲ್ಲರೂ ತನುಮನಧನದಿಂದ ಸಹಾಯ ಮಾಡ್ಕೊಂತಾನೆ ಬಂದೇವಿ. ಅದಕ್ಕೆ ನಾವು ಈ ಏನು ಬಿಗಿ ಇಟ್ಟುಕೊಂಡು ಬಂದಿದ್ದೇವೆ ಹಾವೇರಿ ಜಿಲ್ಲಾ ಇಷ್ಟು ಜನ ಬರೋಕ್ಕೆ ಕಾರಣ ಅಂದರೆ ನಾವು ಏನು ಗಟ್ಟಿರ್ತೇವೆ ಅದು ಸಂಘ ಗಟ್ಟಿರ್ತೈತೆ ಅಂದಂಗೆ. ಅದಕ್ಕೆ ನಮ್ಮ ಕಡೆನೂ ಒಂದಿಷ್ಟು ಅನಾಹುತಗಳಾಗ್ಯಾವು. ನಾವು ನಮ್ಮ ಉತ್ತರ ಕರ್ನಾಟಕ ಕಮಿಟಿಯವರಿಗೆ ನಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಬಂದು ತಿಳಿಸ್ತಾರೆ, ಅದ್ರ ಬಗ್ಗೆ ತಾವು ವಿಸ್ತಾರವಾಗಿ ವಿಚಾರ ಮಾಡಿರಿ. ನಾವು ಮಾಡೋಷ್ಟು ಪ್ರಯತ್ನ ಮಾಡಿದ್ದೇವೆ, ಸಂಘನೂ ಉಳಿಬೇಕು ಆ ವ್ಯಕ್ತಿನೂ ಉಳಿಬೇಕು, ಅದಕ್ಕೆ ಇವೆಲ್ಲ ಪ್ರಯತ್ನ ಮಾಡೇವಿ. ಇದು ಒಂದನೇದ್ದು. ಎರಡನೇದ್ದು ಲೇಬರ್ ಲೇಬರ್ ಇನ್ಸೂರೆನ್ಸ್ ಅಥವಾ ಗ್ರೂಪ್ ಇನ್ಸೂರೆನ್ಸ್ ಅಂಥೇಳಿ ಇನ್ಸೂರೆನ್ಸ್ ಕಂಪ್ನಿಯವ್ರು ಏನೋ ಕರೆದಿದ್ದಾರೆ, ಅವರು ವಿಸ್ತಾರವಾಗಿ ಹೇಳಬೇಕು ಅಂಥೇಳಿ ನಾವು ಕೇಳ್ತೇವೆ. ಗ್ರೂಪ್ ಇನ್ಸೂರೆನ್ಸ್ ಅಂದರೆ ಏನು, ಅದನ್ನು ಹೇಗೆ ಹೆಂಗೆ ಮಾಡಬೇಕು ಅಂಥೇಳಿ ಅವ್ರು ಕರೆಸಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ತಾರೆ ನಿಮಗೆ. ಇನ್ನು ಮೂರನೇದ್ದು ಹೇಳಬೇಕಂದ್ರೆ ಗ್ರೂಪ್ ಇನ್ಸೂರೆನ್ಸ್ ಆಯಿತು, ಲೇಬರ್ ಇನ್ಸೂರೆನ್ಸ್ ಆಯಿತು, ಅದನ್ನೆಲ್ಲ ಅವ್ರು ಕರೆಸಿದ್ದಾರೆ ಹೇಳ್ತಾರೆ. ಇನ್ನೊಂದು ಏನಂದ್ರೆ ಎಲ್ಲರಿಗೂ ತಲೆ ಹೊಕ್ಕಿರೋದು ಮುದ್ರಾ ಯೋಜನೆ. ಮುದ್ರಾ ಯೋಜನೆ ಅಂತಂದು ಆ ಬ್ಯಾಂಕ್ನವ್ರು ಬಂದಿದ್ದಾರೆ, ಅವ್ರು ಅವ್ನು ಕೇಳಕ್ಕೆ ಹೋದ್ರೆ ನಿನ್ನ ಆಸ್ತಿ ಎಷ್ಟೈತಪ್ಪ ಅಂತೇಳಿ. ಮುದ್ರಾ ಅಂದರೆ ಏನು ನಮಗೆ ತಿಳಿವಲ್ತದ, ಅದಕ್ಕೆ ಅದನ್ನು ಅವ್ರು ತಿಳಿಸ್ಬೇಕು ಬ್ಯಾಂಕ್ನವ್ರು ನಂಗೆ ದಯವಿಟ್ಟು. ಮುದ್ರಾ ಯೋಜನೆ ಅಂದರೆ ಏನು, ನಾವು ಆಸ್ತಿ ಇಟ್ಟು ನಿಮ್ಮ ಕಡೆ ಸಾಲ ತೊಗೊಳೋದು, ಮತ್ತು ಮುದ್ರೆ ಅಂದರೆ ಏನು, ಯಾವ್ದದು ಮುದ್ರೆ, ಮುದ್ರಾ ಅಂದರೆ ಏನು, ಇದು ನನಗೆ ಒಟ್ಟ ಅರ್ಥ ಆಗ್ತವಲ್ದು, ಇದನ್ನು ಜನರಿಗೆ ಹೇಳೋದು ವಜ್ಜೆಗೈತೆ ನಮಗೆ. ಅದಕ್ಕೆ ಆ ಬ್ಯಾಂಕ್ನವ್ರನ್ನ ಕರೆಸಿದ್ದಾರಂತವರು, ಆ ಬ್ಯಾಂಕ್ನವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ವಿಸ್ತಾರವಾಗಿ ಹೇಳಬೇಕು. ಅದಕ್ಕೆ ಇಷ್ಟೆಲ್ಲ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನಸಂಖ್ಯೆ ಆಗಮಿಸಬೇಕು, ನಮ್ಮ ವೃತ್ತಿ ಬಾಂಧವರು ಹೆಚ್ಚು ಹೆಚ್ಚು ಬೆಳೀಬೇಕು, ಹೆಚ್ಚು ಹೆಚ್ಚು ಇನ್ನೂ ಸ್ಟಾಲ್ಗಳು ಬರ್ತಾವೆ. ಅದಕ್ಕೆ ಈ ಮುಂದಿನ ಅಧಿವೇಶನಕ್ಕಾದರೂ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರ್ರಿ. ಈ ಎಲ್ಲ ಕುಂದಾನಗರಿ ಅಧಿವೇಶನಕ್ಕೆ ಬಂದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಮಾಡಿದಂಥ ಯಲ್ಲಪ್ಪಣ್ಣ ತೋರ್ಗಲ್ ಮತ್ತು ಗೌಳಿ ಅವರಿಗೂ ಅವರ ಸಂಗಡಿಗರಿಗೂ ಎಲ್ಲರಿಗೂ ಅಭಿನಂದನೆ ಹೇಳುತ್ತಾ ಹಾವೇರಿ ಜಿಲ್ಲಾದಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್ ತಮಗೆ. ಹಾಗೆಯೇ ಉಪಾಧ್ಯಕ್ಷರು ಉತ್ತರ ಕರ್ನಾಟಕ SSLTDMK ಸಂಘ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮ ನುಡಿಗಳನ್ನು ಹಂಚಿಕೊಂಡ್ರು. ಇದೀಗ ನೋಡಿ, ಇಲ್ಲಿ ಲಕ್ಕಿ ಡಿಪ್ಗಳನ್ನು ಇದೀಗ ಅನೌನ್ಸ್ ಮಾಡಲಾಗುತ್ತೆ ವೇದಿಕೆ ಮೇಲೆ. ಹಾಗಾಗಿ ಹೊರಗಡೆ ಇರ್ತಕ್ಕಂಥ ಎಲ್ಲ ವೃತ್ತಿ ಬಾಂಧವರಲ್ಲಿ ವಿನಂತಿ ಇದೆ, ಒಂದೇ ಸರಿ ಇದೀಗ 4 ಲಕ್ಕಿ ಡಿಪ್ಗಳನ್ನು ಕೊಡಲಿಕ್ಕೆ ನಮ್ಮ ಅಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೂ 20 ಲಕ್ಕಿ ಡಿಪ್ಗಳು. ಹಾಗಾಗಿ ಹೊರಗಡೆ ಇರ್ತಕ್ಕಂಥವ್ರು ದಯಮಾಡಿ ಬರ್ಬೇಕಣ. ಯಾರು ಒಳಗಡೆ ಹೆಸರು ಕೂಗ್ದವ್ರು ಮಾತ್ರ ಇಲ್ಲಿದ್ದರೆ ಅವ್ರಿಗೆ ಬಹುಮಾನ ತಲುಪುತ್ತೆ, ಹೊರಗಡೆ ಹೋಗಿದ್ರೆ ಇಲ್ಲ. ಅದೃಷ್ಟ ಶಾಲಿಗಳು ದಯಮಾಡಿ ಒಳಗಡೆ ಬಂದು ಆಗಮಿಸ್ಬೇಕಾಗಿ ವಿನಂತಿ. ಇದೀಗ ನಮ್ಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ 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 ವೈಭವ ಸ್ವಾಮಿಗಳು ಆಶೀರ್ವಚನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಲ್ಲಿ ಸೌಂಡ್ಸ್ ಅಲ್ಲಿ ಸ್ಟಾಲ್ ಆಗ್ತಂತವ್ರು ಸ್ವಾಮೀಜಿ ಅವ್ರು ಮಾತಾಡ್ತಾರೆ, ಒಂಚೂರು ಸೌಂಡ್ ವಾಲ್ಯೂಮ್ ತಗ್ಸಿ ಸರ್, ಪ್ಲೀಸ್ ರೆಡ್ಯೂಸ್ ಮಾಡಿ, ವಾಲ್ಯೂಮ್ ರೆಡ್ಯೂಸ್ ಮಾಡಿ. ಡಿಜೆ ಸ್ಟಾಲ್ನವರು ಸ್ವಾಮೀಜಿ ಅವರು ಮಾತಾಡ್ತಾರೆ. ಶ್ರೀ ಅಪ್ಪಯ್ಯ ಮಹಾಸ್ವಾಮಿಗಳಿಗೂ ಮತ್ತು ಮೌನೇಶ್ವರ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತ ಶ್ರೀ ಕುಂದಾನಗರಿ ವೈಭವ 2022 ಮಹಾ ಅಧಿವೇಶನ ಎಲ್ಲ ಪಾಲ್ಗೊಂಡಂತಹ ಗಣ್ಯರಿಗೂ ಹಾಗೂ ಎಲ್ಲ ಸದ್ಭಕ್ತರಿಗೂ ವಂದಿಸಿ ಈ ಶಾಮಿಯಾನ ಮಳಿಗಳ ಎಲ್ಲ ಕಾರ್ಯದರ್ಶಿಗಳು ಬಹಳ ಚೆನ್ನಾಗಿ ಅದ್ಧೂರಿಯಾಗಿ ಮಂಟಪವನ್ನು ಮತ್ತು
ಎಲ್ಲ ಲೈಟಿಂಗ್ಗಳನ್ನು ಬಹಳ ಸುಂದರವಾಗಿ ಮಾಡಿದ್ದೀರಿ. ಏನು ಕಾರ್ಯಕ್ರಮ ಬಂದರೂ ಏನು ಮದುವೆ ಮುಂಜುವೆ ಏನು ಮಾಡಬೇಕಂದ್ರೂ ಎಲ್ಲದಕ್ಕೂ ಶಾಮಿಯ ತಂಡ ಬೇಕು ಅಂತ ಹೇಳಿಬಿಡ್ತೈತೆ. ಏನು ಕಾರ್ಯಕ್ರಮ ಇದ್ದರೂ ಶಾಮಿಯನ ತಂಡ ಇರಲಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ. ಯಾಕಂದ್ರೆ ಅವರ ಎಲ್ಲ ಶ್ರಮ ಪಟ್ಟ ಆದಮೇಲೆ ಎಲ್ಲ ಕಾರ್ಯಗಳು ಕಾರ್ಯಕ್ರಮಗಳು ಚೆನ್ನಾಗಿ ಬರುತ್ತವೆ. ಒಂದು ಕೆಲಸದ ಬಗ್ಗೆ ಒಂದು ಕಥೆ ಹೇಳ್ತೀನಿ. ದೇವರಿಗೂ ಕೆಲಸ ಮಾಡಲಿಲ್ಲ ಅಂದ್ರೆ ಇಷ್ಟ ಆಗೋದಿಲ್ಲ. ದೇವರ ಒಂದು ಸಣ್ಣ ಕಥೆ ಹೇಳ್ತೀನಿ. ದೇವರದು ಒಂದು ಒಬ್ಬ ದೇವರ ಭಕ್ತ ಇರ್ತಾನೆ ಭಾಳ. ಅವ ಬರೇ ದೇವರ ಮೇಲೆ ವಿಶ್ವಾಸ, ಮತ್ತು ಏನು ಕೆಲಸ ಮಾಡೋದಿಲ್ಲ, ಬರೇ ದೇವ್ರ ಪೂಜೆ ಒಂದು ಮಾಡ್ತಾನೋ, ಅದನ್ನು ಬಿಟ್ಟರೆ ಏನೂ ಮಾಡೋದೇ ಇಲ್ಲ. ಅವ ಒಂದು ದಿವಸ ಎಲ್ಲ ಮನೆಯಾಗಿರ್ತಾನ, ಒಂದು ಸತಿ ಮಳೆ ಭಾಳ ಆಗಿ ಎಲ್ಲ ನೀರು ಬಂದುಬಿಡ್ತೈತಿ, ನದಿಗಳು ಎಲ್ಲ ಬಂದುಬಿಡ್ತಾವು, ಅವನ ಮನೆ ಮುಳುಗ್ತೈತಿ. ಅದಕ್ಕೆ ಅವ ಟೆರೆಸ್ ಮೇಲೆ ಹೋಗಿ ಕುಂದಿರ್ತಾನ, ಎಲ್ಲ ಮನೆ ಮುಳುಗಿದ್ರಿಂದ ಟೆರೆಸ್ ಮೇಲೆ ಹೋಗಿ ಕುಂದಿರ್ತಾನ, ಒಬ್ಬವ ಇರ್ತಾನ. ಅದಕ್ಕೆ ದೇವರಿಗೆ ಬೆಡ್ಕೋತ ಕುಂದಿರ್ತಾನ, ಯಪ್ಪ ನಮ್ಮನ್ನು ಕಾಪಾಡಪ್ಪ ಅಂಥೇಳಿ. ಆದರೆ ಅವನ ದೇವರ ಮೇಲೆ ಬಿಟ್ಟು ಯಾರನ್ನೂ ನಂಬಿಕೆನ ಇಡೋದಿಲ್ಲ. ಮೊದಲು ಬೋಟದವ ಬರ್ತಾನೆ, ಬೋಟದವ ಕರಿಯಾಕೆ ಬರ್ತಾನೆ ಬರ್ರಿ ಅಂಥೇಳಿ, ಆದರೆ ಬೋಟದವನ ಜೊತೆನೂ ಹೋಗೋದಿಲ್ಲ ಅವ. ಆಮೇಲೆ ಮತ್ತೆ ಹೆಲಿಕಾಪ್ಟರ್ ತೊಗೊಂಡು ಒಬ್ಬರು ಬರ್ತಾರೆ ಇವನು ಕಾಪಾಡಕ್ಕೆ, ಆದರೆ ಅವನು ಹೋಗೋದಿಲ್ಲ, ನನ್ನ ದೇವ್ರು ಕಾಪಾಡ್ತಾನೆ ನೀವೇನು ಬೇಕಾಗಿಲ್ಲ ನನಗೆ ಅಂತಾನೆ. ಅದಕ್ಕೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ನೀರು ಹೆಚ್ಚಿಗೆ ಆಗಿ ಅಲ್ಲೇ ಉಪವಾಸ ಇರ್ತಾನೆ ಮೂರು ನಾಲ್ಕು ದಿನ ಆತ. ಹಂಗೆ ಸತ್ತು ಬಿಡ್ತಾನವ, ಹಂಗೆ ಸತ್ತು ಕೊಡಲಿ ಮ್ಯಾಲೆ ದೇವ್ರ ಕಡೆ ಹೋಗಿ ಇಷ್ಟು ನಂಬಿದ್ನಲ್ಲಪ್ಪ ನಿನ್ನ, ಆದ್ರೆ ನೀ ನನ್ನ ಕಾಪಾಡಲೇ ಇಲ್ಲ ಅಂತ ದೇವ್ರಿಗೆ ಹೋಗಿ ಕೇಳ್ತಾನೆ. ಅದಕ್ಕೆ ದೇವ್ರ ಅಂತಾರ, ನೀನು ನಿನಗೆ ನಾನು ಬೋಟ್ ಕಳಿಸಿದ್ನಿ ಮತ್ತು ಏರೋಪ್ಲೇನ್ ಕಳಿಸಿದ್ನಿ, ಅದಕ್ಕೆ ನೀನು ಹೋಗಲೇ ಇಲ್ಲಲ್ಪ, ನೀನು ಹಂಗೆ ಕುಂತ್ರ ನಿನ್ನ ನಿನ್ನ ಕೆಲಸ ಏನು ಮಾಡಲಿಲ್ಲ ಅಂದ್ರೆ ನಾ ಹೆಂಗೆ ನಿನ್ನ ಕಾಪಾಡಲಿ ಅಂತ ದೇವ್ರ ಅಂತಾರ. ಅದಕ್ಕೆ ಏನು ಕಾರ್ಯ ಒಟ್ಟು ಕೆಲಸ ಮಾಡ್ಕೋತ ಇದ್ರೆ ದೇವ್ರನ್ನು ಮೆಚ್ಕೋತ ಇರ್ತಾನೆ. ಅದಕ್ಕೆ ದೇವರ ಇದನ್ನ ಶ್ರೀಕೃಷ್ಣ ಪರಮಾತ್ಮನ ಅಂತಾನೆ, ಕರ್ಮನ್ನೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅದಕ್ಕೆ ನೀವು ನಿಮ್ಮ ಕಾರ್ಯಗಳನ್ನು ನಿಮ್ಮ ಕೆಲಸವನ್ನು ನೀವು ಮಾಡ್ರಿ, ಆ ದೇವರ ಕೈಯಲ್ಲಿ ಕೊಟ್ಟು ಬಿಡ್ರಿ ನಿಮ್ಮ ಫಲವನ್ನು ಅಂತ ಶ್ರೀಕೃಷ್ಣ ಹೇಳ್ತಾನೆ. ನಾನು ಇನ್ನೊಂದು ಮಾತು ಹೇಳ್ತೀನಿ ತಂದೆ ತಾಯಿಗಳಿಗೆ, ನೀವು ನಿಮ್ಮ ಮಕ್ಕಳಿಗೆ ರೊಕ್ಕ ಮತ್ತು ಬಂಗಾರ ಕೊಡುವುದು ಅವಶ್ಯವಲ್ಲ. ನೀವು ಏನು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಳಿಸಿಕೊಡ್ತೀರಲ್ಲ ಅವರಿಗೆ ಆಸ್ತಿ ಎಲ್ಲ ಅಂತಸ್ತು ಆಗ್ತದೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳ್ಕೊಡ್ರಿ, ಮಹಾಭಾರತ ರಾಮಾಯಣ ಇಂಥ ಕಥೆಗಳನ್ನು ಹೇಳ್ಕೊಡಿ, ಅಂದರೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರಂತ ನಾನು ಹೇಳ್ತೀನಿ. ಹಾಗೆ ಶ್ರೀ ಕುಂದಾನಗರಿ ವೈಭವ ಮಹಾ ಅಧಿವೇಶನ ಬಹಳ ಚೆನ್ನಾಗಿ ಮೂಡಿ ಬಂತು. ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಆಗಿದೆ, ಎಲ್ಲ ಅದ್ಧೂರಿಯಾಗಿದೆ. ಹೀಗೆ ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ಮಾಡಬೇಕಂತೂ ನಾನು ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಸರ್ವೇ ಜನ ಸುಖಿನ ಭವಂತು. ಹಲೋ, ದೈವ ಪ್ರಯತ್ನದ ಜೊತೆಗೆ ಮಹಾ ಅಧಿವೇಶನದ ಕುಂದಾನಗರಿ ವೈಭವ ರಾಮದುರ್ಗದಲ್ಲಿ ಈ ಒಂದು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಉತ್ತರ ಕರ್ನಾಟಕ ಶ್ಯಾಮಿಯಾನ್ ಸಪ್ಲೈಯರ್ಸ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರಿಗೂ ನಾವು ಅವರು ಸ್ಮರಣೆ ಮಾಡ್ತಾ ಅವರು ಈ ಒಂದು ಅಧಿವೇಶನ ನಡೀಲಿಕ್ಕೆ ಭಾಳ ಭಾಳ ಶ್ರಮ ಪಟ್ಟಿದಾರಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಮಳೆರಾಯ ಈ ಒಂದು ವ್ಯವಸ್ಥೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರಲ್ಲ ಅನ್ನೋಂಥ ಒಂದು ನಮಗೆ ನೋವಾಗಿತ್ತು. ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ಇಲ್ಲಿ ಏರಿಯಾ ನೋಡಿಬಿಟ್ಟಿದ್ರೆ ನಮಗೆ ಭಾಳ ನೋವಾಗಿತ್ತು. ಎರಡು ಸಲ ಮಳೆ ಬಂದಾದರೂ ಈ ಒಂದು ಅಧಿವೇಶನ ಇಷ್ಟು ಅಚ್ಚುಕಟ್ಟಾಗಿ ಆಗೈತಿ. ಮೊದಲನೇಯಾಗಿ ನಾನು ಈ ರಾಮದುರ್ಗದ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು
ಇಚ್ಛೆ ಪಡ್ತೀನಿ. ಯಾಕಂದ್ರೆ ಒಂದು ಅಧಿವೇಶನ ನಡೆಯೋದು ಈ ಮಟ್ಟಕ್ಕೆ ಸುಲಭವಾದ ಮಾತಲ್ಲ, ಭಾಳ ಶ್ರಮ ಐತಿ. ಅದೇ ರೀತಿಯಾಗಿ ನಾವು ಏನು ಮನಸ್ಸು ಮಾಡಿದ್ವಿ, ನಾವು ಯಾವ ರೀತಿಯನ್ನು ಅಧಿವೇಶನ ಮಾಡಲಿಕ್ಕೆ ಎಷ್ಟು ಖುಷಿಪಟ್ಟಿದ್ವಿ ಅಷ್ಟೇ ಒಂದು ಈ ಸಭೆ ಅಚ್ಚುಕಟ್ಟಾಗಿ ನಡೆದೈತಿ ಅನ್ನುವಂಥ ಒಂದು ತಮ್ಮಲ್ಲಿ ಹೇಳ್ಕೊಂತ ಈ ಸಂಘಟನೆಯು ಜಿಲ್ಲಾವಾರು ತಾಲೂಕುಗಳಲ್ಲಿ ನಾವು ಸಂಘಟನೆ ಮಾಡಲಿಕ್ಕೆ ಹೋದಂಥ ಅನುಭವಗಳು ನಮಗೆ ಆಗಿದವು. ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೊದಲನೇ ಇವತ್ತು ನಾವು ಸಂಘಟನೆ ಮಾಡಲಿಕ್ಕೆ ಹೋದಂಥ ಅನುಭವ ಭಾಳ ನೋವಾಗ್ತೈತಿ. ಈ ಸಂಘಟನೆಯು ಆ ತಾಲೂಕಿಗೆ ಹೋದಾಗ ನಮಗೆ ಅರಿವಾಗ್ತೈತಿ. ಯಾಕಂದ್ರೆ ಹಾವೇರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಅನುಭವನ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಈ ವಿಷಯವಾಗಿ ಯಾವ್ದಾದ್ರು ತಾಲೂಕಿಗೆ ನಾವು ಅಲ್ಲಿ ಹೋದಾಗ ಎರಡು ಸಂಘ ಅನ್ನುವಂಥ ಒಂದು ವಿಷಯ ಬಂತು. ಉತ್ತರ ಕರ್ನಾಟಕ ನಮ್ಮದು 14ನೇ ವರ್ಷದ್ದಿದೆ. ಈ ಒಂದು ಸಂಘಟನೆ 17 ವರ್ಷದಿಂದ ಬಂದಂಥದ್ದು ಈ ಸಂಘ. ಈಗ ಈ ಉತ್ತರ ಕರ್ನಾಟಕಕ್ಕೆ ಎಷ್ಟು ಜನ ಈ ನಮಗೆ ಸಪೋರ್ಟ್ ಮಾಡಿದಾರ ಅನ್ನುವಂಥ ಒಂದು ವಿಷಯನ ತಮ್ಮಲ್ಲಿ ನಾನು ಹಂಚಿಕೊಳ್ತಾ ಇದ್ದೀನಿ. ಕೆಲವಾರು ಜನ ಅಂದಾಜು ಒಂದು 10%, 3% ಅಂದಾಜು ಇವರು ಆ ಕಡೆ ಹೋಗಿದ್ದಾರೆ. ಅಲ್ಲಿ ಏನೇನೋ ಒಂದು ಆಶ್ವಾಸನೆ ಕೊಡ್ತಾರೆ, ಆ ಆಶ್ವಾಸನೆಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಏನು ಶಾಮಿಯಾನ ಏನು ಮಾಲೀಕರುಗಳು ಏನದಾರಲ್ಲ ಉತ್ತರ ಕರ್ನಾಟಕದೊಳಗೆ ಉಳ್ಕೊಂಡಂಥ ಒಂದು ವಿಷಯನ ಹೇಳಿದಾರಲ್ಲ, ಅದು ನನಗೆ ತುಂಬ ಸಂತೋಷವಾಗಿದೆ. ಈ ಒಂದು ಸಂಘಟನೆ ಹೋದಾಗ ಕೆಲವೊಂದು ನಮ್ಮ ತಾಲೂಕಿನಲ್ಲಿ ಆಗಿದಂಥ ವಿಷಯಗಳಿವು. ಎರಡು ತಾಲೂಕಿನಲ್ಲಿ ಸಂಘಟನೆನೇ ಇಲ್ಲ ಅನ್ನುವಂಥ ವಿಷಯನ ನಾವು ಹೇಳಕ್ಕೆ ಭಾಳ ಖೇದವನ್ನಿಸ್ತೈತಿ, ಮನಸ್ಸು ನೋವಾಕೈತಿ. ಈ ಸಲ ನಾವು ಸಂಘಟನೆ ಮಾಡಲಿಕ್ಕೆ ಹೋದಾಗ ಇವಿಷ್ಟೆಲ್ಲ ಅನುಭವಗಳಾಗಿದ್ದಾವು. ವಿಶೇಷವಾಗಿ ನಾವು ನಮ್ಮ ಹಾವೇರಿ ಜಿಲ್ಲೆಯೊಳಗೆ ಹಿರೇಕೇರಿ ತಾಲೂಕು ಏನು ಸಂಘಟನೆ ಐತಲ್ಲ, ಯಾವ ಕಾಲಕ್ಕೂ ಅದು ಅಲಿಗಾಡಂಗಿಲ್ಲ, ಅಲ್ಲಿ ಅಚ್ಚುಕಟ್ಟಾದಂಥ ಸಂಘಟನೆ ಆಗೈತಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಹಿರೇಕೇರಿ ತಾಲೂಕು ಹಾಗೂ ಅದೇ ರೀತಿಯಾಗಿ ಹಾವೇರಿನೂ ಹಂಗ ಇಟ್ಕೊಂಡಿವಿ. ರಾಣೇಬೆನ್ನೂರು ಬ್ಯಾಡಗಿ ತಾಲೂಕಿನವರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದಾರೆ. ಮೂರ್ನಾಲ್ಕು ತಾಲೂಕುಗಳು ಭಾಳ ಸಂಘಟನೆ ಬಗ್ಗೆ ನಮಗೆ ಖೇದವಾಗೈತಿ. ಈಗ ತಾಲೂಕು ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಅಂತೇಳಿ ನೀವೇನು ಇಲ್ಲಿ ಕರೆದು ಸನ್ಮಾನ ಮಾಡಿ ವೇದಿಕೆ ಕರೆದಿರ್ತೀನಿ ದೊಡ್ಡದಲ್ಲ. ಅದ ಈ ಒಂದು ಸಂಘಟನೆ ಬಗ್ಗೆ ನಾವು ಅಲ್ಲಿ ಹೋದಾಗ ಅನುಭವ ಆಗ್ತೈತಿ. ಅದು ನಾವು ಅನುಭವಿಸಿದವರಿಗೆ ಗೊತ್ತು. ಎಲ್ಲ ಜಿಲ್ಲಾಧಿಕಾರಿಗಳು ಈ ಮನವರಿಕೆ ಆಗಿರಬೇಕು. ಈ ಒಂದು ವಿಷಯವಾಗಿ ನಮ್ಮ ಜಿಲ್ಲಾ ಸಂಘಟನೆವರೆಗೂ ಒಂದು ತಿಳಿ ಹೇಳುವಂಥದ್ದು, ನಾವು ಹೇಳ್ದಂಗೆ ಅಚ್ಚುಕಟ್ಟಾಗಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಒಳ್ಳೆ ಸಪೋರ್ಟ್ ಮಾಡೋರು ಇದ್ದಾರೆ, ಸಪೋರ್ಟ್ ಮಾಡಲಿಲ್ಲದವರು ಅದಾರ, ಅವ್ರ ಹೆಸರು ಬೇಕಾಗಿಲ್ಲ ನಮ್ಗೆ. ವಿಶೇಷವಾಗಿ ಹಿರೇಕೇರಿ ತಾಲೂಕಿನ ನಮ್ಮ ರವಿಯವರು ದಯವಿಟ್ಟು ಸ್ವಲ್ಪ ಎದ್ದು ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಜೋರಾದ ಚಪ್ಪಾಳಿ ನಮ್ಮ ಹಾವೇರಿ ಜಿಲ್ಲೆಯಿಂದ ಅವರಿಗೆ ಕೊಡಬೇಕನ್ನುವಂಥ ಒಂದು ವಿಷಯನ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಬ್ಯಾಡಗಿ ತಾಲೂಕಿನಲ್ಲಿ ಒಂದು ಘಟನೆ ನಡೆದೈತಿ. ಏನು ಘಟನೆ ಅಂದರೆ, ಒಬ್ಬ ಸಣ್ಣ ವ್ಯಾಪಾರಿಸ್ತ ಮಾಲೀಕರು ಶಾಮಿಯಾನ ಮಾಲೀಕರವರು ಕೆಲಸದ ನಿಮಿತ್ತ ಹೋದಾಗ ಅವರು ಕೆಲಸದಾಗ ಹೋದಾಗ ಅವರು ಆಳ್ಮಗ ಒಬ್ಬರು ಮರಣ ಹೊಂದಿದ್ದಾರೆ. ಅದು ಕರೆಂಟ್ ಅವಘಡ ಆಗಿ
ಅದನ್ನು ಸಂಕ್ಷಿಪ್ತವಾಗಿ ನಾನು ಈ ಮನವಿನ ಸ್ವಲ್ಪ ಓದಿ ಹೇಳ್ತೀನಿ, ದಯವಿಟ್ಟು ಶಾಂತಿಯಿಂದ ಕೇಳ್ರಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಶಾಮಿಯಾನ ಸಂಸ್ಥೆ ಮಾಲೀಕರ ಸಂಘ ರಿಜಿಸ್ಟರ್ ಹೊಸಪೇಟೆ, ಮಾನ್ಯರೇ, ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಆ ಮಾಲೀಕರು ಇಲ್ಲೇ ನಮಗೆ ಏನು ಇದನ್ನು ಮನವಿ ಪತ್ರ ಕೊಟ್ಟಿದ್ದಾರೆ ಅದನ್ನು ಓದಿ ಹೇಳ್ತಾ ಇದ್ದೀನಿ. ಈ ಕೆಳಗೆ ಸಹಿ ಮಾಡಿದ ನಾನು ನಿಜಲಿಂಗಪ್ಪ ಬನ್ನಟ್ಟಿ ಸಾಕಿನ್ ಮಂಜು ಸೌಂಡ್ ಸಿಸ್ಟಮ್ ಸಾಕಿನ್ ಚಿಕ್ಕಬಾಸೂರು ಚಿಕ್ಕಣಜಿ ತಾಲೂಕು ಬ್ಯಾಡಗಿ ಜಿಲ್ಲಾ ಹಾವೇರಿ ಆದ ನಾನು ಶಾಮಿಯಾನ್ ತಾಲೂಕಿನ ಶಾಮಿಯಾನ್ ಸಂಘದ ಹಿರಿಯ ಸದಸ್ಯನಾಗಿದ್ದು ಸಂಘ ಹುಟ್ಟಿದಾಗಿನಿಂದಲೂ ನಾನು ಸದಸ್ಯನಾಗಿರ್ತೇನೆ. ಹೀಗೆ ಕೆಲವು ದಿನಗಳ ಹಿಂದೆ ನಾನು ಬ್ಯಾಡಗಿ ತಾಲೂಕಿನ ಉಂಗರಕೊಪ್ಪ ಗ್ರಾಮದ ದೇವಸ್ಥಾನದಲ್ಲಿ ಲೈಟಿಂಗ್ ಡೆಕೋರೇಷನ್ ಮಾಡುವಾಗ ನಮ್ಮ ಕೆಲಸಗಾರನಾದ ವಿದ್ಯುತ್ ಶಾಖನಿಂದ ವ್ಯಕ್ತಿ ಮೃತಪಟ್ಟಿರುತ್ತಾನೆ. ಈ ತಕ್ಷಣ ಊರು ಜನರೆಲ್ಲರೂ ಸೇರಿ ಅವ್ರ ಮ್ಯಾಗ ಅಟ್ಯಾಕ್ ಮಾಡಿದಾರೆ. ಅವರು ಬೇಡಿಕೆ ಅಂದಾಜು ಒಂದು 20,000 20 ಲಕ್ಷದವರೆಗೂ ಸಾರಿ ಅವರು ಬೇಡಿಕೆ ಇಟ್ಟಾರ ಸಣ್ಣ ಮಾಲೀಕರವರು. ಅಂಥವ್ರಿಗೆ ಒಬ್ಬ ಅವಘಡ ಆಗೈತೆ ಅಂದಾಗ ಅವರು ನಮ್ಮ ಜಿಲ್ಲಾದ ಹೇಳಿದ್ರು, ಅವರು ಇಲ್ರಿ ಈ ರೀತಿಯಾಗಿ ನಮ್ಗೆ ಊರು ಜನ ಸೇರಿ ನಮ್ಮ ಮೇಲೆ ಈ ರೀತಿ ನಮ್ಗೆ ಬೇಡಿಕೆ ಇಟ್ಟಿದ್ದಾರೆ ಅವರು, ಇಲ್ಲಾಂದ್ರೆ ಭಾಳ ಅರೆಸ್ಟ್ಮೆಂಟ್ ಮಾಡ್ಯಾರ ಬೈದು ಹೊಡೆದಿಂದ ಹಿಡಿದೆಲ್ಲವು. ಅದ್ರ ಸಂಬಂಧ ಹತಾಶೆಯಾಗಿ ನಮ್ಗೆ ವಿಷಯಗಳನ್ನು ಹೇಳಿದಾಗ ನಾವು ಏನೋ ಒಂದು ಲೆಕ್ಕದೊಳಗೆ ಹೋಗಿ ಅವ್ರಿಗೆ ಮಾತಾಡಿಸುವಾಗ 6 ಲಕ್ಷ ರೂಪಾಯಿ ವ್ಯವಸ್ಥೆಗೆ ಏನಾಗ್ಬಿಟ್ರು, 6 ಲಕ್ಷಕ್ಕೆ ತೀರ್ಮಾನ ತೊಗೊಂಡ್ರು. ಈ ಮನವಿ ಪತ್ರವನ್ನು ಪಾಪ ಅವರು ಇದ್ದಿದ್ದ ಆಸ್ತಿ ಪಾಸ್ತಿ ಎಲ್ಲ ಮಾರಿದಾರ, ಮಾರ್ಕೊಂಡು ಏನೋ ಒಂದು ವ್ಯವಸ್ಥೆ ಸಂಘಟನೆ ಮಾಡಿದಾರ ಅವರು, ಅವರವ್ರು ಸರಿ ಮಾಡಿದಾರ. ಈ ಒಂದು ವಿಷಯವಾಗಿ ಏನಿಲ್ಲ, ನೀ ನಮ್ಮ ಉತ್ತರ ಕರ್ನಾಟಕ ಅಸೋಸಿಯೇಷನ್ನಿಂದ ನಮಗೇನಾದರೂ ಒಂದು ಸ್ವಲ್ಪ ಧನ ಸಹಾಯ ಸಿಗಲಿ ಅನ್ನುವಂಥ ಮಾತನ್ನು ಬೇಡಿಕೆ ಇಟ್ಟಿದ್ದಾರ. ದಯವಿಟ್ಟು ಈ ಒಂದು ಮನವಿಯನ್ನು ಅವರ ಪರವಾಗಿ ನಾವು ಅಧ್ಯಕ್ಷರಲ್ಲಿ ನಾನು ಇದು ಮುಟ್ಟಿಸ್ತಂಥ ವ್ಯವಸ್ಥೆ ಆಗ್ತೈತಿ. ಧನ್ಯವಾದ. ಅದರ ಬಗ್ಗೆ ಸಾಕಷ್ಟು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ, ಅವರೆಲ್ಲರಿಗೆ ತುಂಬಿರುವುದರಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ತಮ್ಮ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಕೆಲವು ಅವಘಡಗಳ ಬಗ್ಗೆ ನಮಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ನಮ್ಮ ಉತ್ತರ ಕರ್ನಾಟಕ ಶಾಮಿಯಾನ ಸಂಘದಲ್ಲಿ ಸಭೆ ನಡೆಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಹಾಗೂ ಪರಿಹಾರ ಧನವನ್ನು ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಸನ್ಮಾನಿಸಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಮುಂದಿನ ಅದೃಷ್ಟಶಾಲಿಗಳನ್ನು ಲಕ್ಕಿ ಡಿಪ್ ಮೂಲಕ ಅವರ ಹೆಸರುಗಳನ್ನು ಕರೆಯಲಾಗುತ್ತೆ. ಮಹಾ ಅಧಿವೇಶನ ಕುಂದಾನಗರಿ ವೈಭವ 2022 ಈ ಕಾರ್ಯಕ್ರಮದಲ್ಲಿ ಯಾರು ಹೆಸರು ಕರೆದವರು ಇಲ್ಲಿ ಇರ್ತೀರೋ ಅವರಿಗೆ ಈ ಒಂದು ಲಕ್ಕಿ ಡಿಪ್ ವಿಜೇತರಿಗೆ ವಿಶೇಷವಾದಂಥ ಬಹುಮಾನಗಳನ್ನು ವೇದಿಕೆ ಮೇಲೆ ನೀಡಲಾಗುತ್ತೆ. ಹೊರಗಡೆ ನಿಂತಿರ್ತಕ್ಕಂಥ ಎಲ್ಲ ಮಹನೀಯರುಗಳು ಒಳಗಡೆ ಬಂದು ಆಸೀನರಾಗಬೇಕಾಗಿ ನಮ್ಮೊಟ್ಟಿಗೆ ವಿನಂತಿಸ್ಕೊಡ್ತೇವೆ. ಅದೃಷ್ಟಶಾಲಿಗಳು ಯಾರಾಗ್ತಾರೆ ಎನ್ನುವಂತಹ ಕುತೂಹಲ ನಮ್ಮೊಟ್ಟಿಗೆ. ವಿಜಯಪುರ ಜಿಲ್ಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಜೊತೆಯಾಗಿ ವಿಜಯಪುರ ವಿವಿಧ ತಾಲೂಕುಗಳಾಗಿರ್ತಕ್ಕಂಥ ನೆಡುಗುಂದಿ, ಸಿಂದಗಿ, ಅಲ್ಮೇಲು ಹಾಗೆಯೇ ಇಂಡಿ, ಮುದ್ದೇಬಿಹಾಳ ಎಲ್ಲ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ವೇದಿಕೆ ಮೇಲೆ ನಮ್ಮೊಟ್ಟಿಗೆ ಮುಂಭಾಗಕ್ಕೆ ಆಗಮಿಸಿ ಗೌರವದ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿ. ವಿಜಯಪುರ ಧನ್ಯವಾದಗಳು. ಹಾವೇರಿ ಜಿಲ್ಲೆಯ ಎಲ್ಲ ಡೀಸೆಲ್ ಇಂಜಿನಿಯರ್ಸ್ ಅಂಡ್ ಕಂಪನಿ ಇವರ ವತಿಯಿಂದ ಸರಿಸುಮಾರು 475,000 ರೂಪಾಯಿ ಮೊತ್ತವುಳ್ಳ ಜನರೇಟರ್, ಶೇಕಡ 30,000 ರೂಪಾಯಿಗಳ ಕಡಿತದೊಂದಿಗೆ 445,000 ರೂಪಾಯಿಗೆ ದೊರಕ್ತಾ ಇದೆ.
ಸೊ ಆಸಕ್ತಿ ಉಳ್ಳವರು ಚಂದ್ರಕಾಂತ್ ಹೆಗಡೆರವರನ್ನ ಸಂಪರ್ಕಿಸಿ ಧನ್ಯವಾದಗಳು ಹಾವೇರಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ತೆರು ಆ ಕಡೆಯಿಂದ ಹೋಗ್ಬಿಡೋಣ ಅಲ್ಲಿಗೆ ಈ ಕಾರ್ಯಕ್ರಮದ ಮುಖೇನ ಗೌರವದ ಸನ್ಮಾನ ನೆರವೇರ್ತಾ ಇದೆ ಬೇಗ ಬೇಗ ಒಂದು ಸನ್ಮಾನವನ್ನು ಕಾರ್ಯಕ್ರಮಕ್ಕೆ ಅಣಿಯಾಗೋಣ ಆಗಲೇ ಹೇಳಿದ ಹಾಗೆ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಬೇಕು ಅಂತ ಹೇಳಿದ್ರೆ ಪ್ರಾಯೋಜಕರು ಅವರು ಕೂಡ ಕಾರಣಕರ್ತರಾಗಿರ್ತಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಯೋಜಕರಾಗಿ ನಮ್ಮೊಟ್ಟಿಗೆ ಸಹಕಾರವನ್ನು ನೀಡಿದಂಥ ವಿ ಆರ್ ಹ್ಯಾಂಡ್ಲೂಮ್ ಮಿರಟ್ ಮಲ್ಬಾರ್ ಟೆಂಟ್ ಹೌಸ್ ಬೆಂಗಳೂರು ಪುಷ್ಪವನ ಹುಬ್ಬಳ್ಳಿ ಈ ಎಲ್ಲ ಪ್ರಾಯೋಜಕರಿಗೆ ವೇದಿಕೆಯ ಪರವಾಗಿ ಹಾಗೆ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಒಂದು ವೇದಿಕೆಯ ಮುಖಾಂತರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ ಇದೀಗ ವೇದಿಕೆಯಲ್ಲಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಅಧ್ಯಕ್ಷರುಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೂ ತಾಲೂಕು ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ವೇದಿಕೆಯ ಮುಖೇನವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ನೋಡಿ ಒಂದು ಗ್ರೂಪ್ ಫೋಟೋಗೆ ಅಣಿಯಾಗಿ ಮುಂದಿನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸೋಮಶೇಖರ್ ಅವರೇ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಮರೇಶ್ ಲಿಂಗ್ಸೂರ್ ಅವರೇ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ನವಚತುರ ಗಸ್ತಿ ಚನ್ನಬಸವ ಅವರೇ ಹಾಗೂ ರಾಜ್ಯ ಎಜುಕೇಟೆಡ್ ಮೆಂಬರ್ ಆಗಿರ್ತಕ್ಕಂಥ ಸುಭಾನ್ ಅಲ್ಲಿ ಅವರೇ ಹಾಗೂ ಸಿಂಧನೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅವರೇ ಮಾನವಿ ರಾಯಚೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆಲಾಮ್ ಅವರೇ ಹಾಗೂ ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಇವತ್ತು ಏನಪ್ಪ ಅಂತಂದರೆ ಈ ಒಂದು ಮಹಾ ಅಧಿವೇಶನನ್ನು ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಈ ಮಹಾಧಿವೇಶನವನ್ನು ಹಮ್ಮಿಕೊಂಡಿದ್ದೇವೆ ಈ ಅಧಿವೇಶನವನ್ನು ರಾಮದುರ್ಗದ ಜಿಲ್ಲಾಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೆ ಎಲ್ಲರಿಗೆ ಸ್ವಾಗತವನ್ನು ಬಯಸ್ತೀನಿ ನಾನು ಇವತ್ತು ಯಾಕಂದರೆ ಅಭೂತಪೂರ್ವದಂಥ ಒಂದು ಯಶಸ್ವಿನ ಮಾಡಿದ್ದೀರ ನೀವಿಲ್ಲಿ ಇಲ್ಲಿ ಮಳೆರಾಯ ವರ್ಣನ ಅಡ್ಡಿ ಇದ್ದರೂ ಕೂಡ ಈ ಒಂದು ಸಮಾರಂಭ ಸಣ್ಣ ಸಮಾರಂಭ ಆಗಿಲ್ಲ ಇದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತೀನಿ ಇವತ್ತು ನಮಗೆ ವಿರೋಧವಾಗಿರ್ತಕ್ಕಂಥ ಆಲ್ ಕರ್ನಾಟಕದವರಿಗೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಭಾಳ ಇಷ್ಟಪಡ್ತೀನಿ ಬಂಧುಗಳೇ ಈ ಒಂದು ಸಂಘವನ್ನು ಹೊಡೆದು ಹಾಲ್ ಕರ್ನಾಟಕವನ್ನು ಸೃಷ್ಟಿ ಮಾಡಿದಂಥ ಮೈಬೂಬ್ ಮುಲ್ಲಾರಿಗೆ ಕೂಡ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಶಿವಕುಮಾರ್ ಅವರನ್ನ ಅಧ್ಯಕ್ಷರ ಮಾಡಿದ್ರು ನೀವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದೆ ನಾನು ಎಲ್ಲಿ ಅನಾಹುತಗಳು ನಡೆದವು ಅಲ್ಲಿ ನೀವು ಯಾರು ಬರಲಿಲ್ಲ ಒಂದು ಕೊಡುಗೆ ಕೂಡ ಕೊಡೋಕ್ಕಾಗಿಲ್ಲ ನೀವು ನೀವೆಲ್ಲ ಸಂಘವನ್ನು ಮಾಡಲಿಲ್ಲ ಲೂಟಿ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ನಿಮಗೆ 15 ಲಕ್ಷ ರೂಪಾಯಿಯನ್ನು ಶಿವಮೊಗ್ಗದಲ್ಲಿ ಬೆಳ್ಳಿ ಕಟ್ಟೆಯವರು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು 15 ಲಕ್ಷ ರೂಪಾಯಿನ ನಿಮಗೆ ಕೊಟ್ಟಿವಿ ಏನು ಮಾಡಿದ್ರಿ ಅದನ್ನು ನೀವು ಏನು ಮಾಡಿದ್ರಿ ಲೆಕ್ಕ ತೋರಿಸಿ ಅಂತ ಕೇಳಿದ್ರೆ ನಿಮ್ಮಪ್ಪನ ಮನೆದೇನು ಲೆಕ್ಕ ಅಂತ ಕೇಳ್ತಾರ ಕೆಲಸಕ್ಕೆ ಬರ್ತಾ ಇದ್ದವ್ರು ಮಾತಾಡ್ದನ್ನ ನಾವು ಕೇಳಿದಿಲ್ಲ ನಮ್ಮಪ್ಪನ ಮನೆ ಲೆಕ್ಕ ಅಲ್ಲದು ನಮ್ಮೆಲ್ಲರ ಹೋಗಲಿ ಅಂತ ಯಾಕೆ ಬಿಡಬೇಕು ನಾವು 1 ರೂಪಾಯಿ 2 ರೂಪಾಯಿ ಅಲ್ಲ 15 ಲಕ್ಷ ಎಲ್ಲಿದ್ದಾರೆ ಮೈಬೂಬ್ ಮುಲ್ಲಾರೇ ನೋಡಿ ಸಮಾರಂಭವನ್ನು ನಿಮಗೆ ಮೊದಲ ಹೇಳಿದೆ ನಾನು ಇಂಥ ಒಂದು ಸಮಾರಂಭವನ್ನು ಕಳ್ಕೋಬೇಡ ನಿನಗೆ ಅಧ್ಯಕ್ಷ ಮಾಡಿದ್ದೀವಿ ನಿನಗೆ ಗೌರವ ಕೊಟ್ಟಿದ್ದೀವಿ ಅಂತೇಳಿ ಅಪ್ಪಣ್ಣವರ ಅಧ್ಯಕ್ಷರಾದ್ಮೇಲೆ ನಿಮ್ಮ ನೈತಿಕತೆ ಇರಲಿಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಸೋಮಶೇಖರ್ ಅವರು ಕೂಡ ಇಡೀ ರಾಜ್ಯಾದ್ಯಂತ ಇಡೀ ಉತ್ತರ ಕರ್ನಾಟಕ ಅಂತ ಅಡ್ಡಾಡಿ ಈ ಸಂಘಟನೆಯನ್ನು ಚತುರ ಯುವ ನಾಯಕ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ರಾಯಚೂರು ಜಿಲ್ಲಾದಲ್ಲಿ ಅವ್ರು ಯಾರೋ ಜಾವೀದ್ ಖಾನ್ ಅಂತ ಅವನು ಕೊಳಗಾಕಿಬಿಟ್ಟಿದ್ದಾರೆ ಅವರು
निमिषर मीटिंग अंतान नान हेतने निम्हे जावीद खान सभे मूलक इष्टपड़ती नानून नैतिकता रायचूर जिले दल मंदिर तालूक अध्यक्ष जिलाध्यक्ष केवल हत मंदिर कुछ आल कर्नाटक जिलाध्यक्ष घोषणा निम्हे नैतिकता नान या केतनी मतंद्रे उत्तर कर्नाटक सदाकाल बंदो निम्मदल नानवे नान वो हेती नम राज्य अध्यक्ष राजकीय होराटे ना संघव निगम मंडल के सेरस ना सरकार सरकार मन को सरकार होराट मे अंदात्र साध्य अतकते ना बंदी मीटिंग लाभ इला सरकार सरकार पड़क कईगारिका राज्य उत्तर कर्नाटक परवा यारूताब्रेबर शासक और महिला शासक लक्ष्मी हब्बलकर अतक बहुत पड़ती अब लाकडौन लाकडौन यद्यूरप मुख्यमंत्री उत्तर कर्नाटक अन्याय के सप्लर्स मालक संघदे अंत अदन मुख्यमंत्री कूड़ा इवत तक वाते नावत को राजकीय सदित्र आगदी प्रति तालूक बिट्रे मंत्री आगे यार एम एल आगे मिनिस्टर यारूल इवत उत्तर कर्नाटक मुख्यमंत्री रे बसराज बोमार संघ के निगम मंडल स्थापना माँ ना अध्यक्ष नेतृत्व में मनवे को होराटक पड़कती नान मुगत जय हिंद जय कर्नाटक कलबुर्गी जिले पदाधिकारी नमोटे गौरव सन्मान के अणिया कलबुर्गी जिले अध्यक्ष विविध तालूकिन अध्यक्ष कार्यदर्शी नमंदे गौरव सन्मान के वेदिके मुंभागे अणिया विनती जेवर्गिया बसवराज गुळगी।